ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು, ಬಾಳಿಂಗೆ ಗೊನೆಯಾದರೆ ಅದೇ ಕಡೆ, ಚೇಳಿಂಗೆ ಬಸಿರಾದೊಡೆ ಅದೇ ಕಡೆ, ತನ್ನ ತಾನರಿದವಂಗೆ ಅದೇ ಕಡೆ ಅಂತೇಳಿ ಒಬ್ಬ ದೊಡ್ಡ ಶರಣರು ಸುಂದರವಾಗಿ ಹೇಳ್ತಾರೆ. ಬಾಳಿಗಿಡ ಒಮ್ಮೆ ಗೊನಿ ಬಿಟ್ಟಿತ್ತಪ್ಪ ಅಂದ್ರೆ ಅದ ಕಡಿ ಅಂತಾರೆ. ಮತ್ತೊಮ್ಮೆ ಹೊಳ್ಳೆದ ಬಾಣಿ ಗೊನಿ ಬಿಡುದಿಲ್ಲ, ಯಾವಾಗಾದರೂ ಬೇರೆ ಗಿಡನ ಮತ್ತೆ ಬಿಡಬೇಕು. ಮತ್ತು ಚೇಳು ಬಸರಾತಪ್ಪ ಅಂದ್ರೆ ಅದ ಕಡೆ ಅಂತ ಒಮ್ಮೆ ಅಂತದು. ಆ ಚೇಳಿನ ಬೆನ್ನು ಸೀಳಿಕ್ಯಾರ ಮರಿಗಳು ಬರ್ತಾವು ಅಂತ ಏನು ಹೇಳ್ತಾರೆ ಅದನ್ನು. ಹಂಗೆ ಮತ್ತು ಹಳ್ಳಿ ಬಸರಾಗೋದಿಲ್ಲ ಅಂತದು ಚೇಳು. ತನ್ನ ತಾನರಿದವಂಗೆ ಅದೇ ಕಡೆ ಅಂತ ಹೇಳಿದ್ರು ನೋಡ್ರಿ. ನಿಜಗುಣ ಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ ಏನಂದ್ರೆ, ಇಡೀ ಬ್ರಹ್ಮಾಂಡವನ್ನು ಕುಟ್ಟಿ ಅಂತರಿಕ್ಷದಲ್ಲಿ ತೂರಿದ್ರೆ ಅದರಲ್ಲಿ ಎಷ್ಟು ಮಣ್ಣಿನ ಕಣಗಳಕ್ಕವಲ್ಲ, ಅದಕ್ಕಿಂತಲೂ ಅಧಿಕವಾದ ಜನ್ಮವನ್ನು ಈ ಜೀವ ಆತ್ಮ ತಾಳ್ಕೋತ ಬಂದೈತಿ. ಪ್ರತಿಯೊಂದು ಜನ್ಮದಲ್ಲಿಯೂ ಸಹಿತ ತನ್ನ ಕರ್ಮಾನುಸಾರವಾಗಿ ಸುಖ ದುಃಖಗಳನ್ನು ಅನುಭವಿಸ್ಕೋತ ಬಂದೈತಿ. ಜನ್ಮ ಅಥವಾ ಈ ಆತ್ಮ ಯಾವಾಗ ಪಾವನವಾಗತೈತಪ್ಪ ಅಂದ್ರೆ, ಯಾವಾಗ ಪರಮಾತ್ಮನಲ್ಲಿ ಐಕ್ಯವಾಗತೈತಲ್ಲ ಆವಾಗ ಅದಕ್ಕೆ ನಿಶ್ಚಿಂತಿ. ಅದಕ್ಕೆ ಅವರು ಸ್ಪಷ್ಟವಾಗಿ ಹೇಳಿದರು ಏನಂತಂದ್ರೆ, ನಿನ್ನ ನೀ ಕರೆಕ್ಟಾಗಿ ತಿಳ್ಕೊಂಡೆ ಅಂದ್ರೆ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಅಂಥೇಳಿ ನಿಜಗುಣ ಶಿವಯೋಗಿಗಳು ಹೇಳಲಿಲ್ಲ. ಹಂಗೆ ನಮ್ಮನ್ನು ನಾವು ಮೊದಲು ತಿಳ್ಕೋಬೇಕಂತ ಆಮೇಲೆ ಹೊರಗಿಂದ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋನು. ನಿನ್ನ ನೀ ತಿಳ್ಕೊಂಡಿಪ್ಪ ಅಂದ್ರೆ ನಿನಗೆ ಗೊತ್ತಾಗತೈತಿ ಏನಂತಂದ್ರೆ, ನೀನೇ ದೇವರದಿ ಅಂಥೇಳಿ. ನಮ್ಮೊಳಗಿರುವಂತಹ ಒಳ್ಳೆಯ ಭಾವನೆಗಳ ದೇವರು, ನಮ್ಮೊಳಗಿರುವಂತಹ ಒಳ್ಳೆಯ ವಿಚಾರಗಳ ದೇವರು, ಅದಕ್ಕಿಂತ ಹೆಚ್ಚಿಂದು ಏನೂ ಇಲ್ಲ. ತಿಳಿಯಾಕತ್ರ ಭಾಳೈತಿ, ತಿಳ್ಕೊಂಡ್ರೆ ಏನೂ ಇಲ್ಲ. ಎಷ್ಟು ಚಂದ ಹೇಳಿದಾರೆ ಮಹಾತ್ಮರು, ತಿಳಿಯಾಕತ್ರ ಭಾಳೈತಿ, ತಿಳ್ಕೊಂಡ್ರೆ ಏನೂ ಇಲ್ಲ. ಅದಕ್ಕೆ ನಿನ್ನ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಂದ್ರೆ ನೀ ಯಾರಂಥೇಳಿ ಮೊದಲು ತಿಳ್ಕೋ. ಸ್ವಲ್ಪ ಅಹಂಕಾರವನ್ನು ಬಿಡು. ಈ ಸದ್ಯದ ನೀವು ನೋಡಬಹುದು, ಸುಧಾಮೂರ್ತಿಯವರು ಇಂಫೋಸಿಸ್ ಕಂಪನಿಯ ಮಾಲೀಕರಲ್ಲ ಅವರು, ಅವರು ಎಷ್ಟು ಅವ್ರ ಹಂತಕ್ಕೆ ದುಡ್ಡೈತೋ ಅದು ಪರಮಾತ್ಮನ ಅನುಗ್ರಹ, ಅವರ ಪ್ರಯತ್ನ, ಅವರ ಒಳ್ಳೆ ಮನಸ್ಸು. ಒಂದು ಕಡೆ ಅವರು ಹೇಳುವಾಗ ನಾ ಕೇಳಿದ್ನಿ ಏನಂತಂದ್ರೆ, ನಾ ಇಷ್ಟು ದುಡ್ಡು ಗಳಿಸಿದ್ದೀನಿ ಅಂತ ಹೇಳಿ ಅಥವಾ ನಮ್ಮ ಹಂತಕ್ಕೆ ಇಷ್ಟು ಸಂಪತ್ತೈತೆ ಅಂಥೇಳಿ ನನಗೆ ಖುಷಿಯಾಗಿಲ್ಲ. ನನಗೆ ಇರಾ ಒಬ್ಬ ಮಗ, ಆ ಮಗನ ಅಂತೇಕ ಬರೇ 2 ಕೋಟಿದಾವ, ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಗ್ಯದ ಅಂತ ಹೇಳಿದರು ಅವರು. ಅವ್ರು ಮನಸ್ಸು ಮಾಡಿದರೆ 1,000 ಕೋಟಿಗಳನ್ನು ಸಹಿತ ಹೊಲಿಸ್ಕೊಳ್ಬೋದು ಒಂದು ದಿವಸ, ಆದರೆ 2 ಕೋಟಿದಾವ. ಅದಕ್ಕೆ ನನಗೆ ಸಂತೋಷ ಆಗ್ಯದ ಅಂಥೇಳಿ ಆ ಸುಧಾಮೂರ್ತಿ ಅವರು ಹೇಳಿದ್ರಲ್ಲ, ಅದನ್ನು ನೋಡಿ ತಿಳ್ಕೊಳ್ಬಹುದು ಏನಂತಂದ್ರೆ,
ಹಣ್ಣಾಗಿದ್ದ ಗಿಡ ಯಾವಾಗೂ ಬಾಗಿದ್ದನೇ ಇರ್ತೈತಿ, ಅದು ಯಾವಾಗೂ ಒಳ್ಳೆಯದನ್ನು ಮಾಡ್ತೈತಿ ಅಂಥೇಳಿ ಅದನ್ನು ತಿಳ್ಕೊಂಡು ಮಾಡಬಹುದು. ಅದಕ್ಕೆ ಅವ್ರ ಜೀವನವನ್ನು ಯಾಕೆ ನಾವು ಆದರ್ಶವಾಗಿಟ್ಕೊಳ್ಬಾರ್ದು? ಏನು ಇಲ್ಲದ್ಲೆ ನಾವು ಎಷ್ಟು ಅಹಂಕಾರವನ್ನು ಪಡ್ತೀವಿ, ಎಲ್ಲ ಇದ್ರೂ ಸ್ವಲ್ಪನೂ ಅಹಂಕಾರ ಇಲ್ಲ. ತಾಳಿಕೋಟಿ, ಬಿಜಾಪುರ ಜಿಲ್ಲಾ ತಾಳಿಕೋಟಿ, ಅಲ್ಲಿ ಖಾಸಗತ ಮಹಾರಾಜರು ಅಂಥೇಳಿ ಒಬ್ಬ ದೊಡ್ಡ ಪುಣ್ಯಾತ್ಮರು, ಅವರಿಗೆ ಬರೇ 8 ವರ್ಷದವರಿದ್ದಾಗ ವೈರಾಗ್ಯ ಹುಟ್ಟಿ ಅನೇಕ ಕಡೆ ಸಂಚಾರವನ್ನು ಮಾಡಿ ಕಡೀಕ ಸಿದ್ಧಾರೂಢಪ್ಪವ್ರ ಮಟ್ಟಕ್ಕೆ ಹುಬ್ಬಳ್ಳಿಗೆ ಬರ್ತಾರವ್ರು. ಹುಬ್ಬಳ್ಳಿಗೆ ಬಂದಾಗ ಸಿದ್ಧಾರೂಢಪ್ಪಗಳು ಅವರನ್ನು ನೋಡಿ ಸಂತೋಷ ಪಡ್ತಾರೆ, ಇವ ಯೋಗ್ಯನಿದ್ದಾನೆ, ನನ್ನ ಶಿಷ್ಯನಾಗಲಿಕ್ಕೆ ಯೋಗ್ಯನಿದ್ದಾನೆ ಅಂತೇಳಿ ತಿಳ್ಕೊಂಡು ಆ ಖಾಸಗತ್ತನನ್ನು ತಮ್ಮ ಹಂತಕ್ಕೆ ಸೇವಾಕ್ಕೆ ಇಟ್ಕೊಳ್ತಾರೆ. ಅವರಿಗೆ ಒಂದು ಸೇವಾ ಕೊಡ್ತಾರೆ. ಏನು ಸೇವಾ ಕೊಡ್ತಾರಪ್ಪ ಅಂತಂದ್ರೆ, ಊರಾಗ ಹೋಗಿ ಕಂತಿ ಭಿಕ್ಷಾ ಮಾಡ್ಕೊಂಡು ಬರೋದು, ಜೋಳಿಗೆ ಹಾಕೊಳ್ಳೋದು, ಹುಬ್ಬಳ್ಳಿ ಒಳಗೆ ಹೋಗಿ ಭಿಕ್ಷಾ ಬೀಡಿ ಬಂದು ಸಿದ್ಧಾರೂಢರ ಮುಂದೆ ಇಡೋದು, ಸಿದ್ಧಾರೂಢರು ತಗೊಂಡು ಬಿಟ್ಟಿದ್ದನ್ನು ಭಕ್ತರು ತಗೊಂಡು ಬಿಟ್ಟಿದ್ದನ್ನು ತಾಪ್ರಸಾದ ಸ್ವೀಕಾರ ಮಾಡಬೇಕು. ಖಾಸಗತ್ತ ಅವರಿಗೆ ಎಷ್ಟು ನಯ ಮತ್ತು ವಿನಯ ಇತ್ತು ಅಂತಂದ್ರೆ, ಊರಾಗ ಯಾರೇ ಪಂಚಪಕ್ವಾನ್ನಗಳನ್ನು ಮಾಡಿ ಬಾಪ ನೀನು ಸಿದ್ಧಾರೂಢನ ಮಠದವ, ಹೋಳಿಗೆ ಮಾಡಾಕತ್ತೇವೆ, ಬಿಸಿ ಬಿಸಿ ಹೋಳಿಗೆ ಒಂದು ತಿಂದು ಹೋಗು ಬಾ, ವಡಿ ಮಾಡಾಕತ್ತೇವಿ ಒಂದು ತಿಂದು ಹೋಗುವ ಅಂದ್ರೆ, ಯವ್ವ ನಿಮಗೆ ಏನರೇ ಅವಶ್ಯಕತೆ ಇದ್ರೆ ನೀವ ಆ ಜೋಳಿಗೆ ಒಳಗೆ ಹಾಕ್ರಿ, ಅದನ್ನು ಓದ ನಮ್ಮ ಅಪ್ಪನ ಮುಂದೆ ಇಡಬೇಕನ, ಅವ ಕೊಟ್ಟಿದ್ದನ್ನು ನಾ ತಗೋಬೇಕು. ಎಷ್ಟು ನಿಷ್ಠೆ ವಿಚಾರ ಮಾಡಿ ನೋಡೋಣ, ನಮ್ಮ ದಿನನಿತ್ಯದ ಜೀವನದೊಳಗೆ ಎಷ್ಟು ನಿಷ್ಠಾದಿಂದ ಅದೇವಂಥೇಳಿ ನಮ್ಮ ಮನಸ್ಸನ್ನು ನಾವ ಕೇಳ್ಕೊಳ್ಳೋಣ. ಎಷ್ಟು ಮಂದಿಗೆ ಮೋಸ ಮಾಡಿದ್ವಿ, ಎಷ್ಟು ಹರಾಮದ ದುಡ್ಡನ್ನು ತಿಂದ್ವಿ ಅಂತ ಹೇಳಿಕಾರ ನಮ್ಮ ಮನಸ್ಸಿಗೆ ನಾವ ವಿಚಾರ ಮಾಡಿಬಿಟ್ರೆ ಗೊತ್ತಾಕತ್ತೆ ನಮಗೆ, ಅರ್ಧ ರೊಟ್ಟಿ ತಿನ್ನವಲ್ರ. ಅದಕ್ಕಾಗಿ ಅವರು ಮಹಾತ್ಮರಾಗಿ ಹೋದರು, ನಾವಿನ್ನೂ ಮನುಷ್ಯರಾಗಿನೇ ಉಳಿದ್ವಿ. ಯಾಕಂದ್ರೆ ನಮ್ಮಲ್ಲಿ ಬದಲಾವಣೆಗಳಿಲ್ಲ, ಅನಿವಾರ್ಯವಾಗಿ ಒಂದು ಪ್ರಸಂಗ ನಡೀತಿತ್ತಲ್ಲಿ ಹುಬ್ಬಳ್ಳಿ ಒಳಗೆ ಏನಂತಂದ್ರೆ, ಖಾಸಗತ್ರಿಗೆ ಒಂದು ಸ್ವಲ್ಪ ಹೊಟ್ಟೆ ಭಾಳ ಹಸಿತು. ಆವಾಗ ಏನು ಮಾಡಿದ್ರಪ್ಪ ಅಂದ್ರೆ, ಬರೀ ಅರ್ಧ ರೊಟ್ಟಿಯನ್ನು, ಬರೀ ಅರ್ಧ ರೊಟ್ಟಿ, ನಮ್ಮ ಅಜ್ಜಿಯವರು ಹೇಳಿದಾರೆ ಇದು ನನಗೆ, ಒಂದು ಅರ್ಧ ರೊಟ್ಟಿ ಭಾಳ ಹೊಟ್ಟೆ ಹಸತ್ ಅಂತೇಳಿ ದಾರಿಯಾಗ ತಿಂದಿದ್ರಂತವ್ರು ಖಾಸಗತ್ರು. ತಗೊಂಡು ಬಂದ ಸಿದ್ಧಾರೂಢರ ಮುಂದಿಟ್ಟರು. ಸಿದ್ಧಾರೂಢರು ತಗೊಂಡು ಬಂದ ಕೂಡಲೇ ಭಾಳ ಪ್ರೀತಿಯಿಂದ ಇವ್ರನ್ನ ಕೈಯಾಡಿಸಿ ಮಾತಾಡ್ಸೋರು. ಅವತ್ತು ಸಿದ್ಧಾರೂಢಪ್ಪಗಳು ಇವ್ರನ್ನ ಮಾತಾಡಿಸ್ಲಿಲ್ಲ, ಮತ್ತು ಅವರ ಜೋಳಿಗೆ ಒಳಗೆ ಕೈ ಹಾಕಿ ಅದರೊಳಗಿನ ಪ್ರಸಾದನೂ ತೋಲಿಲ್ಲ, ಸುಮ್ಮನೆ ಎದ್ದು ಹೋಗಿಬಿಟ್ರಂತ. ಖಾಸಗತ್ರು ಮೊದಲ ಸೂಕ್ಷ್ಮ ಸ್ವಭಾವದವರಿದ್ದರು, ಮನಸ್ಸಿಗೆ ಹಳಳಾತು, ನಮ್ಮಪ್ಪ ಇವತ್ತು ನನ್ನ ಮಾತಾಡಿಸ್ಲಿಲ್ಲ, ಮತ್ತು ಈ ಜೋಳಿಗೆನೂ ಮುಟ್ಟಲಿಲ್ಲ, ಜೋಳಿಗೆ ಒಳಗಿಂದ ಒಂದು ಪ್ರಸಾದನೂ ತಗೊಲಿಲ್ಲ. ಅಂದಮೇಲೆ ನಾ ಮಾಡಿದ ತಪ್ಪ ಗೊತ್ತಾಗ್ಯದ, ಇನ್ನು ನಮ್ಮಪ್ಪ ಹೊಳೆ ನನ್ನ ಜೋಡಿ ಮಾತಾಡಲಿಲ್ಲಪ್ಪ ಅಂತಂದ್ರೆ ನನ್ನ ಜನ್ಮನ ವ್ಯರ್ಥವಾಗ್ತದೆ, ಅದಕ್ಕೆ ಸುಮ್ಮನೆ ನಾ ಇಲ್ಲೇ ನಿಂತು ಬಿಡ್ಬೇಕಂಥೇಳಿ ಶಯನ ಮಂದಿರದ ಎದುರಿಗೆ ಅಡಿಗೆ ಮನೆ ಗ್ವಾಡಿ ಮೂಲಿಗೆ
ಸುಮ್ಮನೆ ನಿಂತು ಬಿಟ್ರಂತ. ರಾತ್ರಿ ಆಗಿತ್ತು, ಸಿದ್ಧಾರೂಢ ಶಯನ ಮಂದಿರಕ್ಕೆ ಬಂದರು, ಆವಾಗೂ ಆ ಕಸಗತ್ರನ ಹೊಳ್ಳಿ ನೋಡಲಿಲ್ಲ. ಬೆಳಿಗ್ಗಾತು, ಬೆಳಿಗ್ಗೆನೂ ಕಸಗತ್ರನ ಹೊಳ್ಳಿ ನೋಡಲಿಲ್ಲ. ಕಸಗತ್ರ ಮಾತ್ರ ಸುಮ್ಮನೆ ನಿಂತು ಬಿಟ್ಟಾರ. ನಾ ತಪ್ಪು ಮಾಡಿದ್ದೀನಿ ಇವತ್ತು. ಏನು ಮಾಡಿದ್ರೆ ತಪ್ಪ? ಅರ್ಧ ರೊಟ್ಟಿ ತಿಂದಿದ್ರು. ವಿರಕ್ತ ಪನ ಲೋಕವತ್ಸಲ ದೇವತಾಂಶ ಪನ ನಮ್ರವರ್ತನಿ. ಎಂಥವ್ರಿದ್ರಂದ್ರೆ ಎಷ್ಟು ಶಾಂತರಿದ್ರಲ್ಲ ಅಷ್ಟು ಕಠೋರರಿದ್ರು ಸಿದ್ಧಾರೂಢರು. ಯಾಕಪ್ಪ ಅಂದ್ರೆ ತಮ್ಮ ಭಕ್ತರಿಗೆ ಒಳ್ಳೆಯ ಒಂದು ಮಾರ್ಗವನ್ನು ಹಚ್ಚಿಕೊಡುವ ಸಂದರ್ಭದಲ್ಲಿ ಕೆಲವೊಮ್ಮೆ ಕಠೋರರು ಆಗುತ್ತಿದ್ರು ಸಿದ್ಧಾರೂಢರು. ಏನೂ ಮಾಡಿಲ್ಲ ಅವರು, ಬರೀ ಮಾತಾಡಿಲ್ಲ ಅಷ್ಟೆ. ಕಸಗತ್ತಿಗೆ ಅನಿಸಾಕತ್ತೈತಿ ಏನಂದ್ರೆ, ನಾನು ಸಿದ್ಧಾರೂಢಪ್ಪ ಮಾತಾಡಲಿಲ್ಲ ಅಂದ್ರೆ ನನ್ನ ಜನ್ಮ ಇಲ್ಲೇ ಕಡಿದಾಗಲಿ ಅಂಥೇಳಿ 3 ದಿನ ನಿಂತ್ರಂತ್ರಿ. 3 ದಿನ ಒಂದು ಹನಿ ನೀರು ಕುಡಿದಿಲ್ಲ, ಒಂದು ತುತ್ತು ಊಟ ಮಾಡಿಲ್ಲ, ತೆಳಗ ಕುಂತಿಲ್ಲ. ಸಿದ್ಧಾರೂಢರವ್ರನ್ನ ನೋಡೇ ಇಲ್ಲ. 3 ದಿನ ಆದಮೇಲೆ ಶರೀರಕ್ಕೆ ತಡೆಯಕ್ಕಾಗವಲ್ತು, ಮೈಯಾಗ ಶಕ್ತಿ ಇಲ್ಲ, ನಿಲ್ಲಕ್ಕಾಗವಲ್ತು. ಆವಾಗ ಮೂರ್ಛೆ ಬಂದು ಬಿದ್ದರಂತ ಕಸಗತ್ರು. ಶಯನ ಮಂದಿರದ ಕಟ್ಟಿ ಮೇಲೆ ಕುಂತಿದ್ರು ಸಿದ್ಧಾರೂಢರು. ಭಕ್ತರ ಜೋಡಿ ಓಡಿ ಬಂದ ಸಿದ್ಧಾರೂಢರು ತಮ್ಮ ತೊಡಿ ಮೇಲೆ ಆ ಕಸಗತ್ರ ತಲೆ ಇಟ್ಕೊಂಡು ನೀರು ಗಜ್ಜಿ ಎವಸಿದ್ರಂತೆ. ಆವಾಗ ಒಳಗಿಂದ ಪ್ರಸಾದ ತರಿಸಿದ್ರಂತೆ, ಇವಾಗ ಊಟ ನಾನ ಮಾಡಿಸ್ಬೇಕು, ತೊಗೊಂಡು ಬರ್ರಿ ಅಂತ ಹೇಳ್ಯಾರ. ಕಸಗತ್ತವರಿಗೆ ಎಚ್ಚರಾತು. ಸಿದ್ಧಾರೂಢರ ತೊಡಿ ಮೇಲೆ ತಲೆಯೈತಿ, ಆನಂದ ಬಾಷ್ಪಗಳನ್ನು ಸುರಿಸಾಕತ್ರು. ಯಪ್ಪ, ನನ್ನ ಜನ್ಮ ಇವತ್ತನ ಕಡಿ ಆತಂತ ಹೇಳಿ ತಿಳಿದಿದ್ದೆ, ನನ್ನ ನೀ ಮಾತಾಡಿಸೋದಿಲ್ಲ ಅಂತ ಹೇಳಿ ತಿಳಿದಿದ್ದೆ, ಯಪ್ಪ ಮಾತಾಡಿಸಿದೆ ಅಂಥೇಳಿ ಎದ್ದು ಕುಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತ. ಏ ಕಸಗತ್ತ, ಸುಮ್ಮನೆ ಇರ್ಕೊಂಡ್ರಿಲ್ಲ ಅಂದಿಟ್ಟ ಅಂದ್ರು. ಬೆನ್ನ ಮೇಲೆ ಕೈಯಾಡಿಸುವಂತ ಭಾಳ ತ್ರಾಸ ತಗೊಂಡಿಪ್ಪ 3 ದಿವಸ. ನಿನಗೆ ಸತ್ಯದ ಅರಿವನ್ನು ಮಾಡಿಸ್ಕೊಡ್ಬೇಕಂತ ಹೇಳಿಕ್ಯಾರ, ನಾ ಸ್ವಲ್ಪ ಕಠೋರನಾಗಬೇಕಾತಪ್ಪ, ನಿಮ್ಮ ಅಪ್ಪನ ಕ್ಷಮ ಮಾಡು ಅಂತ ಕೇಳಿದ್ರೆ ಸಿದ್ಧಾರೂಢರು ಕಸಗತ್ತನನ್ನು ತುತ್ತು ಮಾಡಿ ಮಾಡಿ ಅವಾಗ ಊಟ ಮಾಡ್ಸಕತ್ತಾರ. ಊಟ ಮಾಡಪ್ಪ, 3 ದಿನದಿಂದ ಉಂಡಿಲ್ಲ ನೀನು, ಶರಬತ್ತು ಕುಡಿಯದನ ಶಕ್ತಿ ಬರ್ತೈತೆ ನಿನಗಂತ ಹೇಳಿಕಾರ. ಕಸಗತ್ತ ಕಣ್ಣೀರು ಹಾಕಕತ್ತಾನ. ಯಪ್ಪ, ನಾ ಎಷ್ಟು ಜನ್ಮದ ಪುಣ್ಯವನ್ನು ಮಾಡಿದ್ನೋ ಗೊತ್ತಿಲ್ಲ, ನಿನ್ನಂತಹ ಪರಮಾತ್ಮ ನನ್ನ ಗುರುವಾದ, ನಿನ್ನನ್ನು ಗುರುವಾಗಿ ಪಡೆದಂತಹ ನನ್ನ ಜನ್ಮ ಸಾರ್ಥಕ ಅಂತಂದರು ಕಸಗತ್ತರು. ಸಿದ್ಧಾರೂಢಪ್ಪಗಳು ಅವ ಊಟ ಮಾಡಿಸ್ಕೊಂತ ಹೇಳಿದ್ರಂತ ಏನಂದ್ರೆ, ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ತಿದ್ದಿ ನಡೆಯೋದೈತಲ್ಲ ಅದು ಶ್ರೇಷ್ಠ ಅಂತ ಹೇಳಿದ್ರಂತ. ನೀ ನಾ ಹೇಳಿದ ಪ್ರಕಾರ ನಡ್ಕೊಳ್ಳಾರ್ದ ಒಂದಿಷ್ಟು ತಪ್ಪು ಮಾಡಿದ್ದಕ್ಕೆ ಆ ಶಿಕ್ಷೆ ಆತಪ್ಪ, ಆ ತಪ್ಪನ್ನು ತಿಳ್ಕೊಂಡು ನೀ ಪಶ್ಚಾತ್ತಾಪ ಪಟ್ಟಿಯಲ್ಲ, ಅದಕ್ಕೆ ತುತ್ತು ಮಾಡಿ ಉಣಿಸಾಕತ್ತನಪ್ಪ ಅಂತ ಹೇಳಿದ್ರಂತ ಸಿದ್ಧಾರೂಢರು. ನಾವು ತಿಳ್ಕೊಳ್ಳೋನಿಲ್ಲಿ ತಪ್ಪು ಮಾಡಿದೀವಿಪ್ಪ ಅಂದ್ರೆ ನಮ್ಮನ್ನು ಬಿಟ್ಟು ಹೋಗ್ತಾನ, ತಪ್ಪು ತಿದ್ದಿಕೊಂಡಿವಿಪ್ಪ ಅಂದ್ರೆ ತೊಡಿ ಮೇಲೆ ತಲೆ ಇಟ್ಕೋತಾನ. ಕಸಗತ್ತ ಮಹಾರಾಜರು ತಾಳಿಕೋಟಿ ಒಳಗೆ ಸಾಕ್ಷಾತ್ ಸಿದ್ಧಾರೂಢನ ರೂಪರಾಗಿನ ಮೆರೆದರು. ಅವರು ಇನ್ನೂ ಅನೇಕ ಲೀಲೆಗಳದ, ಅವನು ಮತ್ತೆ ಮುಂದಿನ ಭಾಗದೊಳಗೆ ಹೇಳ್ತೀನಿ.
ಖಾಸ್ಗತ್ ಮಹಾರಾಜರು ಬಹಳ ಸುಂದರವಾಗಿ ಪ್ರವಚನವನ್ನು ಮಾಡ್ತಿದ್ರಂಥವ್ರು. ಸಿದ್ಧಾರೂಢರ ಮುಂದೆ ಹುಬ್ಬಳ್ಳಿ ಒಳಗೆ ಒಂದು ಸಾರಿ ಪ್ರವಚನವನ್ನು ಮಾಡುವಾಗ, ಪ್ರವಚನ ಮಾಡ್ತಾ ಮಾಡ್ತಾ ಯವ್ವಾ ಇನ್ನು ಮತ್ತೆ ಹೊಳ್ಳಿ ಬರಬೇಡವಿ ಅಂತಂದ್ರಂತ, ಇನ್ನು ಮತ್ತೆ ಹೊಳ್ಳಿ ಬರಬೇಡವಿ ಭೂಮಿಗೆ ಅಂತಂದ್ರಂತ. ಅಷ್ಟಂದ ಮತ್ತೆ ಪ್ರವಚನ ಮಾಡಾಕತ್ರಂತ. ಸಿದ್ಧಾರೂಢರು ನಕ್ರಂತ, ನಕ್ಕು ಪ್ರವಚನ ಮುಗಿದ ಮ್ಯಾಲೆ ಚನ್ನಮಲ್ಲಪ್ಪ ಅಂತ ಹೇಳಿಕರ ಖಾಸಗತ್ರನ್ನ ಭಾಳ ಪ್ರೀತಿಯಿಂದ ನೋಡ್ತಿದ್ದ ಸಿದ್ಧಾರೂಢರ ಶಿವ ಶಿಷ್ಯ. ಅವನು ಖಾಸಗತ ಏನು ಹೇಳಿದು ಪ್ರವಚನ ಹೇಳ್ತಾ ಹೇಳ್ತಾ ಹೊಳ್ಳಿ ಬರಬೇಡ ಅಂದಿಲ್ಲ ಅಂತ ಕೇಳಿದ್ರಂತ. ಆವಾಗ ಇಲ್ಲ, ನಮ್ಮ ಊರಾಗ ನಮ್ಮ ಅವ್ವ ಸತ್ಲು, ಆಕೆ ಶರೀರ ಬಿಟ್ಲು, ಅದಕ್ಕೆ ಆಕಿಗೆ ಹೇಳಿ ಮತ್ತು ಹೊಳ್ಳಿ ಭೂಮಿಗೆ ಬರಬೇಡ್ವಿ ಅಂತ ಹೇಳಿಕರ ಅಂದಿದ್ರಂತ ಖಾಸಗತ್ ಮಹಾರಾಜರು. ಎಷ್ಟು ವೈರಾಗ್ಯ ಮೂರ್ತಿಗಳಿದ್ದರು ಖಾಸಗತ್ ಮಹಾರಾಜರಂತ. ಇವ್ರ ಬಗ್ಗೆ ನನಗೆ ಮುಂಬೈದೊಳಗಿರುವಂತಹ ಅನಿಲ್ ಮಹೇಂದ್ರಕರ್ ಅವರು ಸ್ವಲ್ಪ ತಿಳಿಸ್ರಪ್ಪ ಅಂತ ಹೇಳಿದ್ರೆ ಅದಕ್ಕಾಗಿ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಖಾಸಗತರ ಬಗ್ಗೆ ಮುಂದಿನ ಭಾಗದೊಳಗೆ ನಾವು ತಿಳ್ಕೊಂಡು ಪುಣ್ಯಾತ್ಮರಾಗೋಣ.